ಈಗ ಪಕ್ಷಿಗಳ ಚಿತ್ರ ಏಕ್ ಬಿಡಿಸ್ ಏಕೆ ನಾವು ಬಿಡಿಸ್ಬೇಕು ಆ ಚಿತ್ರ ಬಿಡಿಸುವುದರಿಂದ ಪಕ್ಷಿಗಳನ್ನ ನಾವು ಅತಿ ಸೂಕ್ಷ್ಮವಾಗಿ ಗಮನಿಸಬಹುದು ಇದು ಪಕ್ಷಿಯನ್ನು ಗುರುತಿಸುವಲ್ಲಿ ಸಹಾಯ ಮಾಡುತ್ತದೆ ಚಿತ್ರ ಬಿಡಿಸುವಾಗ ನೀವು ಬಿಡಿಸುತ್ತಿರುವ ಪ್ರಾಣಿಯನ್ನ ಮತ್ತೆ ಮತ್ತೆ ನೋಡುತ್ತೀರಾ ನೀವು ಅತಿ ಹೆಚ್ಚು ನೋಡಿದಷ್ಟು ಆ ಪ್ರಾಣಿ ನಿಮ್ಮ ನೆನಪಿನಲ್ಲಿರುತ್ತದೆ ನಾನೀಗ ಒಂದು ಹಕ್ಕಿಯ ಚಿತ್ರ ಬಿಡಿಸುವುದನ್ನ ಸರಳ ರೀತಿಯಲ್ಲಿ ಹೇಳಿಕೊಡ್ತೇನೆ ನೀವು ಯಾವುದಾದರೂ ನಿಮಗೆ ತಿಳಿಯದಂತ ಪಕ್ಷಿಯನ್ನು ಅಕಸ್ಮಾತ್ ಆಗಿ ನೋಡಿದಾಗ ಈ ತರಹದ ಚಿತ್ರ ರಚಿಸಿ ಅದನ್ನು ನಂತರ ಗುರುತಿಸಬಹುದು ಆ ಪಕ್ಷಿ ಚಿತ್ರ ರಚಿಸುವಲ್ಲಿ ಅನುಸರಿಸಬೇಕಾದ ಮೊದಲ ನಿಯಮ ಅಂದರೆ ಸಹನಶೀಲತೆ ಈಗ ಫೋಟೋಗ್ರಫಿಯಲ್ಲಿ ನೀವು ಒಂದು ಕ್ಷಣದಲ್ಲಿ ಹಕ್ಕಿಯನ್ನು ಸೆರೆ ಹಿಡಿಯಬಹುದು ಆದ್ರೆ ಚಿತ್ರ ಬರೆಯಲು ದೀರ್ಘವಾದ ವೀಕ್ಷಣೆ ಮುಖ್ಯ ಹಾಗಾಗಿ ತಾಳ್ಮೆಯಿಂದ ಪಕ್ಷಿಯನ್ನು ವೀಕ್ಷಿಸಿ ಅದರ ಆಕಾರ ಬಣ್ಣ ನಡವಳಿಕೆ ಇತ್ಯಾದಿಗಳನ್ನು ಗಮನಿಸುವುದು ಬಹಳ ಮುಖ್ಯ ಒಂದು ಹಕ್ಕಿ ಬಹಳಷ್ಟು ರೀತಿಯಲ್ಲಿ ಕುಳಿತುಕೊಳ್ಳಬಹುದು ಹಾಗೂ ವರ್ತಿಸಬಹುದು ಅಹ್ ಅದು ಒಂದು ಹಕ್ಕಿ ತನ್ನ ಕತ್ತನ್ನ ಚಾಚಿ ನಿಂತಾಗ ಬೇರೆ ರೀತಿಯಲ್ಲಿ ಕಾಣಬಹುದು ಕುಳಿತಾಗ ಇನ್ನೊಂದು ರೀತಿಯಲ್ಲಿ ಕಾಣಬಹುದು ಅಹ್ ಹಾರುವ ಹಕ್ಕಿ ಮತ್ತೊಂದು ರೀತಿಯಲ್ಲಿ ಕಾಣುತ್ತದೆ ಹಾಗಾಗಿ ಪಕ್ಷಿಯ ಭಂಗಿಯನ್ನು ಸೆರೆ ಹಿಡಿಯುವುದು ಬಹಳ ಮುಖ್ಯ ಆ ಪಕ್ಷಿ ಬ ಪಕ್ಷಿಯ ಭಂಗಿಯನ್ನ ಕಾಗದದ ಮೇಲೆ ಸೆರೆ ಹಿಡಿಯಲು ಒಂದು ಗೆರೆ ಎಳೆ ಎಳೆಯುವುದರ ಮೂಲಕ ಸೂಚಿಸಬಹುದು ಅದು ಯಾವ ದಿಕ್ಕನ್ನು ಎದುರಿಸಿ ಕುಳಿತಿದೆ ಎಂದು ಈ ಗೆರೆಯ ಮೂಲಕ ತೋರಿಸಬೇಕು ಇಲ್ಲಿ ನೀವು ಬಲಗಡೆ ನೋಡಿರೋ ಬಲ್ಗಡೆ ಕಾಣ್ತಿರೋ ಬುಲ್ಬುಲ್ ಅಥವಾ ಪಿಕಳಾರ ಹಕ್ಕಿ ಆ ಚಿತ್ರದಲ್ಲಿ ನಾನು ಗೆರೆಯನ್ನ ಮೇಲಿನಿಂದ ಕೆಳಗಡೆ ಎಳೆದಿದ್ದೇನೆ ಅದರ ಅದರ ತಲೆಯಿಂದ ಬಾಲದವರೆಗೆ ಈ ಹಕ್ಕಿ ನೆಟ್ಟಗೆ ಕುಳಿತಿದೆ ಹಾಗಾಗಿ ಅದೇ ಎಡಗಡೆ ಇರುವ ಫೋಟೋದಲ್ಲಿ ಇರುವಂತಹ ಫ್ಲವರ್ ಪೆಕ್ಕರ್ ಅಥವಾ ಹೂ ಕೊಡಕಿ ಹೂ ಕಡಿಕ ಹಕ್ಕಿ ಅಹ್ ಬಗ್ಗಿ ಬಗ್ಗಿ ಸಮತಲ ಅಕ್ಷದಲ್ಲಿರೋದ್ರಿಂದ ಅದರ ತಲೆಯಿಂದ ಬಾಲಕ್ಕೆ ಅಡ್ಡಗೆರೆ ಎಳೆದಿದ್ದೇನೆ ಈಗ ನಾವು ಒಂದು ಕಬ್ಬಕ್ಕಿಯ ಚಿತ್ರ ಬಿಡಿಸೋಣ ಈ ಹಕ್ಕಿ ಪಾರ್ಶ್ವ ನೋಟ ಹೊಂದಿದೆ ಸಾಮಾನ್ಯವಾಗಿ ಹಕ್ಕಿಗಳು ಈ ರೀತಿಯಲ್ಲಿ ಕುಳಿತು ತನ್ನ ದೇಹವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಆ ಸೊ ನಿಮ್ಮ ಕಾಗದ ಮತ್ತೆ ಪೆನ್ಸಿಲ್ ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ ನಾವು ಇವಾಗ ಚಿತ್ರ ಬಿಡಿಸೋದಕ್ಕೆ ಶುರು ಮಾಡೋಣ ಮೊದಲಿಗೆ ಈ ಪಕ್ಷಿಯ ಭಂಗಿಯನ್ನು ಸೂಚಿಸಲು ಒಂದು ಮಸುಕಾದ ಗೆರೆಯನ್ನು ಬರೆಯಿರಿ ಇಲ್ಲಿ ತೋರಿಸಿರೋ ಹಾಗೆ ನಿಮ್ಮ ಪೇಪರ್ ಮೇಲೆ ಅದು ಯಾವ ಭಂಗಿಯಲ್ಲಿ ಕೂತಿದೆ ಅಂತ ಸೂಚಿಸೋದಿಕ್ಕೆ ನಾವು ಒಂದು ಗೆರೆಯನ್ನ ಎಳಿತೇವೆ ಆದಷ್ಟು ಲೈಟ್ ಆಗಿ ಈ ಗೆರೆಯನ್ನ ಬರೆಯಿರಿ ನಂತರ ದೇಹವನ್ನು ಸೂಚಿಸಲು ಅಂಡಾಕಾರದ ಆಕಾರವನ್ನು ಬರೆಯಿರಿ ಸೊ ದೇಹವನ್ನು ಸೂಚಿಸಲು ಒಂದು ಅಂಡಾಕಾರದ ಆಕಾರ ಬರೆಯಿರಿ ಆ ನಂತರ ತಲೆಯನ್ನು ಸೂಚಿಸೋದಕ್ಕೆ ವೃತ್ತಾಕಾರದ ಆಕಾರ ಸೇರಿಸಿ ಸೊ ತಲೆ ಹಾಗೂ ಶರೀರದ ಅಹ್ ಅನುಪಾತ ಸರಿ ಇದೆ ನೋಡಿಕೊಳ್ಳಿ ಯಾಕಂದ್ರೆ ಕೆಲವು ಸತಿ ಇವಾಗ ನೀವು ಅಹ್ ನೀರಿನ ಹಕ್ಕಿಗಳು ನೋಡಿದ್ರೆ ಬೆಳ್ಳಕ್ಕಿ ಅಂತ ಹಕ್ಕಿಗಳು ನೋಡಿದ್ರೆ ಅಥವಾ ಅಹ್ ಹದ್ದು ಗಿಡುಗದಂತ ಹಕ್ಕಿಗಳು ನೋಡಿದ್ರೆ ಅದು ಶರೀರಕ್ಕೆ ನೀವು ಹೋಲಿಸಿದ್ರೆ ತಲೆ ತುಂಬಾ ಚಿಕ್ಕದಾಗಿರುತ್ತೆ ಸೊ ಅದನ್ನ ನಾವು ನೋಡ್ಕೊಳ್ಬೇಕು ಕಬ್ಬಕ್ಕಿ ಅಂದ್ರೆ ಸ್ಟಾರ್ಲಿಂಗ್ ಸೊ ಇದ್ರ ನಂತರ ಇವಾಗ ಕೊಕ್ಕು ಎಲ್ಲಿ ಕುಳಿತಿರುತ್ತದೆ ಅಹ್ ಅಂತ ಒಂದು ತೋರ್ಸೋದಕ್ಕೆ ಒಂದು ಗೆರೆ ಹಾಕಿ ಹಾಗೆಯೇ ಬಾಲಕ್ಕೆ ಒಂದು ಗೆರೆ ಹಾಕಿ ಸೊ ಮೊದ್ಲಿಗೆ ನಾವು ಅಹ್ ಸುಮ್ನೆ ಲೈಕ್ ಅಹ್ ಅಹ್ ಏನಾಗತ್ತೆ ಇವಾಗ ಪಕ್ಷಿಗಳನ್ನ ನೀವು ತಲೆಯಿಂದ ಬಾಲದವರೆಗೂ ಚಿತ್ರ ಬಿಡಿಸೋದಕ್ ಹೋದಾಗ ಆ ನಿಮ್ಗೆ ಕೊನೆಗೆ ನೀವು ಮುಗಿಸಿದಂತ ಚಿತ್ರ ಕೆಲವೊಮ್ಮೆ ಆ ಪಕ್ಷಿ ತರ ಕಾಣ್ದೇನೆ ಇರ್ಬೋದು ಹಾಗಾಗಿ ಮೊದಲೇ ಒಂದು ಮಾರ್ಕಿಂಗ್ಸ್ ಮಾಡ್ಕೊಂಡ್ರೆ ನಾವು ಈ ತರ ತಲೆಯಲ್ಲಿದೆ ಬಾಲ ಎಲ್ಲಿದೆ ಕಾಲಲ್ಲಿದೆ ಅಂತ ಅವಾಗ ನಿಮ್ಗೆ ಆ ಪಕ್ಷಿಯ ಒಂದು ಪ್ರಪೋರ್ಷನ್ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಸೊ ಆ ಕೊಕ್ಕು ಮತ್ತ ಬಾಲಕ್ಕೆ ಒಂದು ಗೆರೆ ಮೇಲೆ ಈಗ ತಲೆ ದೇಹಕ್ಕೆ ಸೇರುವ ಜಾಗ ಹಾಗೂ ಬಾಲ ದೇಹಕ್ಕೆ ಸೇರುವ ಜಾ ಸೇರುವ ಕೋನಗಳನ್ನು ಜೋಡಿಸಿ ಸೊ ಇಲ್ಲಿ ನೋಡಿ ತಲೆನ ದೇಹಕ್ಕೆ ಮತ್ತೆ ಬಾಲನ ದೇಹಕ್ಕೆ ಜಾಯಿನ್ ಮಾಡಿದ್ವಿ ಆ ಆಂಗಲ್ಸ್ ನ ಬರ್ಕೊಳ್ಳಿ ಇಲ್ಲಿ ಓಕೆ ನಂತರ ಅದ್ರ ರೆಕ್ಕೆ ಎಲ್ಲಿ ಬರುತ್ತೆ ಅನ್ನೋದನ್ನ ಗುರುತು ಹಾಕಿಕೊಳ್ಳಿ ಈ ತರ ಪಕ್ಷಿಯ ರೆಕ್ಕೆ ಎಲ್ಲಿ ಬರುತ್ತೆ ಹೇಗೆ ಹಿಡ್ಕೊಂಡಿದೆ ಅನ್ನೋದನ್ನ ಈ ತರ ಗುರುತು ಹಾಕಿಕೊಳ್ಳಿ ಹಾಗು ಕಾಲುಗಳು ಎಲ್ಲಿ ಬರ್ತವೆ ಅನ್ನೋದನ್ನ ಗೆರೆಗಳ ಮೂಲಕ ಬರ್ಕೊಳ್ಳಿ ಸೊ ಕಾಲು ಅದು ಶರೀರಕ್ಕೆ ಎಲ್ಲಿ ಜಾಯಿನ್ ಆಗ್ತದೆ ಅನ್ನೋದನ್ನ ಸೂಚಿಸೋದಕ್ಕೆ ಈ ತರ ಗೆರೆನ ಹಾಕೊಳ್ಳಿ ಸೊ ಇವಾಗ ಒಂದು ಪಕ್ಷಿ ಆಕಾರ ತಾಳ್ತಾ ಇದೆ ಈ ಚಿತ್ರ ಈಗ ಈಗ ಇಲ್ಲಿ ನಾವು ಇಷ್ಟೊತ್ತು ಆ ಪಕ್ಷಿ ಶರೀರದಲ್ಲಿರುವಂತ ಬೇರೆ ಬೇರೆ ಪಾರ್ಟ್ಗಳನ್ನ ಎಲ್ಲೆಲ್ಲಿ ಇರುತ್ತೆ ಅನ್ನೋದನ್ನ ಒಂದು ಗುರುತು ಹಾಕಿಕೊಂಡು ಈಗ ನಾವು ಅದ್ರ ಡೀಟೇಲ್ಸ್ ನ ನಾವು ಇವಾಗ ಬಿಡಿಸ್ಬೋದು ಮೊದಲಿಗೆ ಕಣ್ಣು ಮತ್ತು ಕೊಕ್ಕನ್ನ ಮುಗಿಸಿ ಇವಾಗ ನೀವು ಇಲ್ಲಿ ನೋಡಿದ್ರೆ ಮೊದಲೇ ನೀವು ಕೊಕ್ಕಿಗೆ ಒಂದು ಗೆರೆ ಹಾಕಿಕೊಂಡಿದ್ರಿ ಆ ಗೆರೆಗಿಂತ ಮೇಲೆ ಕಣ್ಣು ಕುಳಿತಿದೆ ನೀವು ಸಾಮಾನ್ಯವಾಗಿ ಹಕ್ಕಿಗಳನ್ನ ಚಿತ್ರ ಬಿಡಿಸಿದಾಗ ಕೆಲವು ಹಕ್ಕಿಗಳು ಆ ಗೆರೆ ಹಕ್ಕಿಗಳ ಕಣ್ಣು ಆ ಗೆರೆ ಮೇಲೆ ಕುಳಿತಿರ್ತದೆ ಸಾಮಾನ್ಯವಾಗಿ ಬಹಳಷ್ಟು ಹಕ್ಕಿಗಳಿಗೆ ಕಣ್ಣು ಗೆರೆ ಮೇಲಿರುತ್ತದೆ ಸೊ ಹಕ್ಕಿಯ ಕಣ್ಣು ಮತ್ತೆ ಗೆರೆಯನ್ನ ಬರೇರಿ ಕೊನೆಯದಾಗಿ ದೇಹದ ಬಾಹ್ಯ ರೇಖೆ ಅಥವಾ ಔಟ್ಲೈನ್ ಅನ್ನ ವ್ಯಾಖ್ಯಾನಿಸಿ ಸೊ ನೀವು ಅಕ ಮೊದಲ ಬಾರಿಗೆ ಯಾವ್ದಾದ್ರು ಹಕ್ಕಿಯನ್ನ ನೋಡ್ ನೋಡಿದಾಗ ಅದ್ರ ಬಗ್ಗೆ ಪದಗಳಲ್ಲಿ ವಿವರಿಸುವುದಕ್ಕಿಂತ ಈ ರೀತಿ ಚಿತ್ರ ಬರೆದು ತೋರಿಸಿದ್ರೆ ಅದನ್ನ ಸುಲಭವಾಗಿ ಗುರುತು ಹಿಡಿಯಬಹುದು ಸೊ ಇದರ ಔಟ್ಲೈನ್ ಅಥವಾ ಬಾಹ್ಯ ರೇಖೆಯನ್ನ ಸ್ವಲ್ಪ ಡಾರ್ಕ್ ಆಗಿ ಬರೆದು ಇದನ್ನ ಮುಗಿಸಿ ಇವಾಗ ಈ ಚಿತ್ರಕ್ಕೆ ನೀವು ಕೆಲವು ವಿವರಗಳನ್ನ ಸೇರಿಸ್ಬೋದು ಅಂದ್ರೆ ಈ ಹಕ್ಕಿ ಎಲ್ ಅದ್ರ ಯಾವ ಶರೀರದ ಯಾವ ಭಾಗದಲ್ಲಿ ಯಾವ ಬಣ್ಣ ಇತ್ತು ಅನ್ನೋದನ್ನ ನೀವು ಬರೆದಕೊಳ್ಬಹುದು ಆ ಇನ್ಯಾವುದಾದ್ರೂ ಪ್ರಮುಖ ಗುರುತುಗಳು ಇದ್ರೆ ಹಕ್ಕಿಯ ಶರೀರದ ಮೇಲೆ ಅದನ್ನ ನೀವು ಬರ್ಕೊಳ್ಬಹುದು ಈ ಹಕ್ಕಿಗೆ ಆ ತಲೆಯಲ್ಲಿ ಮತ್ತೆ ರೆಕ್ಕೆ ಬಾಲ ಇದೆಲ್ಲ ಕಪ್ಪಿದೆ ಅದರ ಹೊಟ್ಟೆಯ ಭಾಗದಲ್ಲಿ ಗುಲಾಬಿ ಇದೆ ಸೊ ಇಷ್ಟು ಇಷ್ಟು ಚಿತ್ರ ಬರೆದು ಅಹ್ ಇಷ್ಟು ವಿವರಗಳು ಬರೆದಾಗ ಇದನ್ನ ನಾವು ಸುಲಭವಾಗಿ ಅಹ್ ಯಾವ ಪಕ್ಷಿ ಅಂತ ಹಿಡಿಯೋದು ಸುಲಭ ಆಗ್ತದೆ ಇವಾಗ ನಾವು ಇಲ್ಲಿ ಬರ್ದಂತ ಚಿತ್ರ ಬಿಡಿಸಿದಂತ ಹಕ್ಕಿ ಗುಲಾಬಿ ಕಬ್ಬಕ್ಕಿ ಇದು ಆಕ್ಚುಲಿ ನಮಗೆ ಅಹ್ ನಮ್ಮಲ್ಲಿ ವಲಸೆ ಬರುವಂತ ಹಕ್ಕಿ ಈಗ ಮೈನಾ ಅಥವಾ ಸ್ಟಾರ್ಲಿಂಗ್ ಅಹ್ ಕುಟುಂಬಕ್ಕೆ ಸೇರಿದಂತ ಹಕ್ಕಿ ಇವನ್ನ ನೀವು ಸುಮಾರು ವಿಡಿಯೋಗಳಲ್ಲಿ ಫಾರ್ವರ್ಡ್ಸ್ ಅಲ್ಲಿ ವಾಟ್ಸ್ಆಪ್ ಫಾರ್ವರ್ಡ್ ಅಲ್ಲೆಲ್ಲ ನೀವು ನೋಡಿರ್ಬೋದು ಸಾವಿರಾರು ಹಕ್ಕಿಗಳು ಆಕಾಶದಲ್ಲಿ ಒಳ್ಳೆ ಡಾನ್ಸ್ ಮಾಡೋ ತರ ಗುಂಪಲ್ಲಿ ಸುತ್ತಾ ಇರ್ತವೆ ಸೊ ಆ ಇವು ಆ ಹಕ್ಕಿಗಳು ಈ ಜಾತಿಗೆ ಸೇರಿದಂತವು ಇವು ಇವು ಒಂಥರ ನೂರಾರು ಆ ದೊಡ್ ದೊಡ್ಡ ದೊಡ್ಡ ಗುಂಪಿನಲ್ಲಿ ಇವು ವಲಸೆ ಬರ್ತವೆ ಸೊ ಸಾಯಂಕಾಲದೊತ್ತು ಅವು ಮರಕ್ಕೆ ಹೋಗಿ ಮಲ್ಗಕ್ಕೆ ಮರಕ್ಕೆ ಆ ಮರದ ಮೇಲೆ ಹೋಗಿ ಸೇರೋ ಟೈಮ್ ಅಲ್ಲಿ ನೀವು ಈ ತರ ಅವು ಗಾಳಿಯಲ್ಲಿ ಆ ಹಾರಾಡ್ತಾ ಇರೋದನ್ನ ನೀವು ನೋಡ್ಬೋದು ಅಹ್ ಕೆಲವು ಇನ್ನು ಕೆಲವು ವಿವರಗಳನ್ನ ನೀವು ಈ ತರ ಸೇರಿಸ್ಕೊಳ್ಬಹುದು ಅಥವಾ ಟಿಪ್ಪಣಿಗಳನ್ನ ಅಹ್ ಬರ್ಕೊಳ್ಬಹುದು ನೀವು ಒಂದು ಹಕ್ಕಿ ನೋಡಿದಾಗ ಇಷ್ಟು ಈ ಚಿತ್ರ ಬರೆದು ಅದ್ರ ಬಣ್ಣದ ಬಗ್ಗೆ ಬರೆಯೋದ್ರ ಜೊತೆಗೆ ಆ ಹಕ್ಕಿ ಏನ್ ಮಾಡ್ತಾ ಇದೆ ಅಂದ್ರೆ ಆಹಾರ ಹುಡುಕ್ತಿದ್ಯಾ ಅಥವಾ ಅಹ್ ಹಾರ್ತಾ ಇದ್ಯಾ ಸುಮ್ನೆ ಕುಳಿತ್ಕೊಂಡಿದ್ಯಾ ಅಥವಾ ಹಾಡ್ ಹೇಳ್ತಿದ್ಯಾ ಅಂತಹ ಕೆಲವು ಅಹ್ ಟಿಪ್ಪಣಿಗಳನ್ನ ಕೂಡ ನೀವು ಬರ್ಕೊಳ್ಬೋದು ವಿವರಗಳನ್ನ ಬರ್ಕೊಳ್ಬಹುದು ಅಹ್ ಜೊತೆಗೆ ಅದು ಎಲ್ಲಿ ಕುಳ್ತಿದೆ ನೆಲದ ಮೇಲೆ ಕುಳ್ತಿದ್ಯಾ ಅಥವಾ ಹಾರತಾ ಇದ್ಯಾ ಅಥವಾ ಅಹ್ ಒಂದು ಪೊದೆಯ ಮೇಲಿದ್ಯಾ ದೊಡ್ಡ ಮರದ ಮೇಲೆ ಕೊಂಬೆ ಮೇಲೆ ಕುಳ್ತಿದ್ಯಾ ನೀರಲ್ಲಿ ಇದ್ಯಾ ಇಂತಹ ವಿವರಗಳನ್ನ ಕೂಡ ಅಹ್ ಬರ್ಕೊಳ್ ಬರ್ಕೊಳ್ಳೋದು ಒಳ್ಳೆಯದು ಜೊತೆಗೆ ಅಹ್ ನೀವು ನೋಡಿದಂತ ಈ ಹಕ್ಕಿ ಅಹ್ ಯಾವತ್ ನೋಡಿದ್ರೆ ಅಂದ್ರೆ ಯಾವ ತಾರೀಕು ಸಮಯ ಸ್ಥಳ ಇಂತಹ ವಿವರ ಬರೆಯೋದು ಕೂಡ ತುಂಬಾ ಮುಖ್ಯ ಸೊ ಈ ತರ ಚಿತ್ರ ಮತ್ತು ಟಿಪ್ಪಣಿಯೊಂದಿಗೆ ನೀವು ಕಂಡಂತಹ ಹೊಸ ಪಕ್ಷಿಯನ್ನ ಆ ಪಕ್ಷಿಗಳ ಕೈಪಿಡಿ ಅಥವಾ ಪಕ್ಷಿ ತಜ್ಞರ ಸಹಾಯದಿಂದ ಗುರುತಿಸಬಹುದು ಈ ಚಿತ್ರ ಹಾಗೂ ಟಿಪ್ಪಣಿಗಳು ನಿಮ್ಮ ಡೈರಿಯಲ್ಲಿ ಅಥವಾ ಜರ್ನಲ್ ನಲ್ಲಿ ಶಾಶ್ವತವಾಗಿ ಒಂದು ಸುಂದರ ನೆನಪಾಗಿ ಉಳಿಯುತ್ತೆ ನೀವು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಪಕ್ಷಿಯನ್ನು ಚಿತ್ರಿಸುವ ಕೌಶಲ್ಯ ಹೆಚ್ಚಾಗುತ್ತದೆ ನಿಮಗೆ ಇನ್ನು ವಿವರವಾದ ಚಿತ್ರ ಬ ಬಿಡಿಸ್ಬೇಕಂದ್ರೆ ಈ ಚಿತ್ರಕ್ಕೆ ಇನ್ನೂ ಕೆಲವು ಈ ಚಿತ್ರವನ್ನ ಇನ್ನು ಸ್ವಲ್ಪ ಉತ್ತಮಗೊಳಿಸಬಹುದು ಈಗ ಇಲ್ಲಿ ಆ ರೆಕ್ಕೆ ರೆಕ್ಕೆಯಲ್ಲಿ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಹಾಕಿದ್ದೇನೆ ಅಂದ್ರೆ ಇಲ್ಲಿ ಪ್ರಾಥಮಿಕ ಅಥವಾ ದ್ವಿತೀಯ ಗರಿಗಳನ್ನ ಈ ತರ ತೋರಿಸ್ಬೋದು ಸೊ ಇದನ್ನ ಬಿಡಿಸಿ ರೆಕ್ಕೆ ಮೇಲೆ ಮೊದಲು ರೆಕ್ಕೆ ಪ್ಲೇನ್ ಆಗಿತ್ತು ಇಲ್ಲಿ ಸ್ವಲ್ಪ ಗರಿಗಳನ್ನ ತೋರಿಸಿದ್ದೇನೆ ಇದಾದ್ಮೇಲೆ ಇನ್ನು ಸ್ವಲ್ಪ ಡೀಟೇಲ್ ಹಾಕ್ಬೋದು ಇಲ್ಲಿ ಮುಖದಲ್ಲಿ ಕುತ್ತಿಗೆ ಬೆನ್ನು ಹಾಗೂ ಹೊಟ್ಟೆಯ ಬಳಿ ಕೆಲವು ಪುಕ್ಕಗಳನ್ನ ತೋರಿಸ್ಬೋದು ಹೊರಗಡೆ ಪಕ್ಷಿಯನ್ನ ನೋಡಿದಾಗ ಇಷ್ಟೊಂದು ಡಿಟೇಲ್ ಬರೆಯೋದಕ್ಕೆ ಕೆಲವು ಸತಿ ಸಮಯ ಸಿಗೋದಿಲ್ಲ ಆದ್ರೆ ನೀವೇನಾದ್ರೂ ನೀರಿನ ಹಕ್ಕಿ ನೋಡಿದ್ರೆ ಅವು ನೀರಿನ ಹಕ್ಕಿಗಳು ಜಾಸ್ತಿ ಒಂದೇ ಕಡೆ ಕುತ್ಕೊಂಡಿರ್ತವೆ ಸುಮಾರು ನಾವು ಕುತ್ಕೊಂಡ್ ಕುತ್ಕೊಂಡ ತುಂಬಾ ಸಮಯ ನೋಡ್ಬೋದು ಡೀಟೇಲ್ಸ್ ನ ನಾವು ಚಿತ್ರದಲ್ಲಿ ಬಿಡಿಸಬಹುದು ನೀವು ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ನ ಮತ್ತೆ ಇಲ್ಲಿ ಸೇರಿಸ್ಬೋದು ಅಂದ್ರೆ ಪಕ್ಷಿಯ ಕಾಲನ್ನ ನೀವು ನೀಟಾಗಿ ಮುಗಿಸಿ ಅದು ಎಲ್ಲಿ ಕುತ್ಕೊಂಡಿದೆ ಅನ್ನೋದನ್ನ ತೋರಿಸಬಹುದು ಇಲ್ಲಿ ನಾನು ಅದು ಕೊಂಬೆಯ ಮೇಲೆ ಕುತ್ಕೊಂಡ ಇರೋದನ್ನ ತೋರಿಸಿದ್ದೇನೆ ನೀವು ಅಕಸ್ಮಾತ್ ಏನಾದ್ರೂ ಅದು ಅಹ್ ನೀರ್ನಲ್ಲಿದ್ರೆ ಹಕ್ಕಿ ನೀರ್ನ ತೋರಿಸ್ಬೋದು ಅಥವಾ ಹುಲ್ಲುಗಳ ಮಧ್ಯ ಇದ್ರೆ ಅದನ್ನ ತೋರಿಸ್ಬೋದು ಅವಾಗ ಅದು ಯಾವ ರೀತಿ ಜಾಗಗಳಲ್ಲಿ ಕಾಣಿಸುವಂತ ಹಕ್ಕಿ ಅನ್ನೋದ್ರ ಬಗ್ಗೆನು ನಮ್ಗೆ ತಿಳಿಯುತ್ತೆ ಅಹ್ ಅದೇ ಒಂದು ನಾವು ನೆನ್ಪಿಟ್ಕೊಳ್ಬೇಕು ಪಕ್ಷಿಗಳು ಒಂದೇ ಕಡೆ ಅಹ್ ಕುಳಿತಿರೋದಿಲ್ಲ ಅಹ್ ಹಾಗಾಗಿ ಸಾಮಾನ್ಯವಾಗಿ ಮತ್ತೆ ತುಂಬಾ ಹತ್ತಿರದಲ್ಲೂ ನಮ್ಗೆ ಕಾಣಿಸೋದಿಲ್ಲ ಅಹ್ ಸಾಮಾನ್ಯವಾಗಿ ದೂರದಲ್ಲೇ ಕಾಣಿಸೋದು ಅಹ್ ಹಾಗಾಗಿ ನೀವು ಹೊರಗಡೆ ಕುಳ್ತು ಹಕ್ಕಿಗಳನ್ನ ನೋಡಿ ಚಿತ್ರ ಬಿಡಿಸ್ಬೇಕಂದ್ರೆ ಅದಕ್ಕೆ ಬಹಳ ಅಭ್ಯಾಸ ಮಾಡ್ಬೇಕು ಆ ನೀವು ಅಭ್ಯಾಸ ಮಾಡಿದಷ್ಟು ನಿಮಗೆ ಅಹ್ ಚಿತ್ರ ಬಿಡಿಸೋ ವೇಗ ಹೆಚ್ಚಾಗ್ತದೆ ಕೊನೆಯದಾಗಿ ನೀವು ಬಣ್ಣನ ಲೇಪಿಸಿ ಪಕ್ಷಿಯ ಚಿತ್ರನ ಮುಗಿಸ್ಬೋದು ಈ ತರ ಆ ಇಷ್ಟೊಂದು ಡೀಟೇಲ್ ಚಿತ್ರ ನಾನು ಮೊದಲೇ ಹೇಳ್ದ ಹಾಗೆ ಹೊರಗಡೆ ಕುತ್ಕೊಂಡು ಆಗಲ್ಲ ಇಷ್ಟೊಂದು ಡೀಟೇಲ್ಸ್ ನಿಮ್ಗೆ ಆ ಪಕ್ಷಿಗಳ ಅಷ್ಟು ಕಾಯೋದು ಇಲ್ಲ ನಿಮ್ಗೆ ಇಷ್ಟೆಲ್ಲ ಪೇಂಟ್ ಮಾಡಿಕೊಂಡು ಕುತ್ಕೊಳ್ಳೋ ಅಷ್ಟು ಟೈಮು ಆ ಹಾಗಾಗಿ ನೀವು ಒಂದು ಹಾಗಾಗಿ ನೀವು ಫೋಟೋನ ರೆಫರೆನ್ಸ್ ಆಗಿ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು ಆ ಅದ್ ಬಟ್ ಆದ್ರೆ ನಾನು ಇನ್ನೊಂದೇನ್ ಹೇಳ್ತೇನೆ ಅಂದ್ರೆ ನಿಜವಾದ ಹೊರಗಡೆ ನಾವು ನೀವು ಹೋಗಿ ಪಕ್ಷಿಯನ್ನು ನಿಜವಾದ ಪಕ್ಷಿಯನ್ನು ನೋಡದೆ ಬರೀ ಫೋಟೋಗಳನ್ನ ನೋಡ್ಕೊಂಡು ಚಿತ್ರಿಸೋದನ್ನ ನಾನು ಪ್ರೋತ್ಸಾಹಿಸುವುದಿಲ್ಲ ಯಾಕಂದ್ರೆ ಸುಮಾರ್ ಜನ ಇವಾಗ ತರ ಮಾಡ್ತಾರೆ ಬರೀ ಕಂಪ್ಯೂಟರ್ ಮುಂದೆ ಅಹ್ ಬರೀ ಫೋಟೋಗಳನ್ನ ನೋಡಿ ಮಾತ್ರ ಚಿತ್ರ ಬಿಡಿಸ್ತಾರೆ ಚಿತ್ರ ಎಷ್ಟೇ ಚೆನ್ನಾಗಿ ಬಂದ್ರು ಆ ಪಕ್ಷಿಗಳ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ಹಾಗಾಗಿ ನೀವು ಫೋಟೋಗಳನ್ನ ರೆಫರೆನ್ಸ್ ಇಟ್ಕೊಂಡು ಈ ತರ ಡಿಟೇಲ್ಸ್ ನ ಅಭ್ಯಾಸ ಮಾಡೋದ್ರ ಜೊತೆಗೆ ಅಹ್ ಹೊರಗಡೆ ಹೋಗಿ ಪಕ್ಷಿಗಳ ಹವಾಭಾವ ನಡವಳಿಕೆಯನ್ನ ವಿವರವಾಗಿ ಆ ಅವನ ನೀವು ಅಬ್ಸರ್ವ್ ಮಾಡಿ ನೀವು ಚಿತ್ರ ಬಿಡಿಸುವಾಗ ವಿವರವಾಗಿ ಅಲ್ಲದೆ ಇದ್ರೂ ಒಂದು ರಫ್ ಆಗಿ ನೀವು ಡ್ರಾ ಮಾಡೋದು ಮಾಡೋದು ಮುಖ್ಯ ಆಗ್ತದೆ ಆದ್ರಿಂದ ನೀವು ಹೊರಗಡೆ ಕುತ್ಕೊಂಡು ಪಕ್ಷಿಗಳನ್ನ ನೀವು ಅಹ್ ನೋಡಿ ನೋಡೋದ್ರಿಂದ ನಿಮ್ಗೆ ಆ ಪಕ್ಷಿಗಳ ಪಕ್ಷಿಗಳ ಮೇಲೆ ನಿಮ್ಮ ನಂಟು ಕೂಡ ಜಾಸ್ತಿ ಆಗುತ್ತೆ ಅಹ್ ಜೊತೆಗೆ ನೀವು ಆ ಪಕ್ಷಿಗಳ ಬಗ್ಗೆ ಅಹ್ ಇನ್ನೂ ಹೆಚ್ಚು ಮಾಹಿತಿ ತಿಳಿದುಕೊಳ್ಳಲು ಸುಮಾರು ಅಂತರ್ಜಾಲ ಅಹ್ ತಾಣಗಳಿಗೆ ಹೋಗಿ ನೀವು ಕಲಿಬೋದು ಪೂರ್ಣಚಂದ್ರ ತೇಜಸ್ವಿ ಅವರ ಅಕ್ಕಿ ಪುಕ್ಕ ಬಹಳಷ್ಟು ಜನಕ್ಕೆ ಗೊತ್ತೇ ಇದೆ ಇವಾಗ ಅದು ಪುಸ್ತಕದ ರೂಪದಲ್ಲಿ ಮಾತ್ರ ಅಲ್ಲ ಈಗ ಅವರದ ಒಂದು ವೆಬ್ಸೈಟ್ ಕೂಡ ಇದೆ ಅಕ್ಕಿ ಪುಕ್ಕ ಡಾಟ್ ಕಾಮ್ ಅಂತ ಅಲ್ಲಿ ಹೋಗಿ ನೀವು ತಿಳಿದುಕೊಳ್ಬೋದು ಮತ್ತೆ ನಿಮ್ಗೆ ಭಾರತದಲ್ಲಿ ನಡೆ ನಡೆಯುತ್ತಿರುವಂತ ಪಕ್ಷಿ ವೀಕ್ಷಣೆ ಬಗ್ಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ಬರ್ಡ್ ಕೌಂಟ್ ಡಾಟ್ ಇಂಡಿಯಾದಲ್ಲಿ ಹೋಗಿ ನೋಡ್ಬೋದು ಪಕ್ಷಿಗಳ ಕೂಗು ಆಲಿಸ್ಬೇಕಂದ್ರೆ ಜೆನೋ ಕ್ಯಾಂಟೊ ಅನ್ನೋ ವೆಬ್ಸೈಟ್ ಇದೆ ಅಲ್ಲಿ ನೋಡಬಹುದು ಆ ಮತ್ತೆ ಪಕ್ಷಿಗಳ ಚಿತ್ರ ನಿಮ್ಗೆ ಏನಾದ್ರೂ ಚಿತ್ರ ಬಿಡಿಸಲು ರೆಫರೆನ್ಸ್ ಮಾಡೋ ರೆಫರೆನ್ಸ್ ಫೋಟೋಗ್ರಾಫ್ಗಳು ನಿಮ್ಗೆ ಬೇಕಂದ್ರೆ ಈ ಓರಿಯೆಂಟಲ್ ಬರ್ಡ್ ಇಮೇಜಸ್ಗೆ ಹೋದ್ರೆ ಅಲ್ಲಿ ಭಾರತದ ಗಳು ಇಲ್ಲಿ ಭಾರತದ ಪಕ್ಷಿಗಳ ಫೋಟೋಗಳನ್ನ ಹಾಕಿರ್ತಾರೆ ನೀವು ನೋಡ್ಬೋದು ಮತ್ತೆ ನಿಮ್ಗೆ ಪಕ್ಷಿ ಚಿತ್ರ ಬಿಡಿಸುವಲ್ಲಿ ಇನ್ನೂ ಇಂಟ್ರೆಸ್ಟ್ ಇದ್ರೆ ಇನ್ನೂ ಜಾಸ್ತಿ ಕಲಿಬೇಕು ಅಂತಿದ್ರೆ ಜಾನ್ ಮೊಯಿರ್ ಲಾಸ್ ಅಂತ ಒಳ್ಳೆ ಚಿತ್ರಕಾರರಿದ್ದಾರೆ ಅವರು ಅವರ ವೆಬ್ಸೈಟ್ ನಲ್ಲಿ ನೀವು ಜಾನ್ ಮೊಯಿರ್ ಲಾಸ್ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿ ಹೋದ್ರೆ ಅವರು ಬಹಳಷ್ಟು ಅಹ್ ಫ್ರೀ ಆಗಿ ಇರುವಂತ ಟುಟೋರಿಯಲ್ಗಳನ್ನ ಅಲ್ಲಿ ಹಾಕಿದ್ದಾರೆ ಪಕ್ಷಿಗಳ ಡ್ರಾಯಿಂಗ್ ಹೇಗ್ ಮಾಡೋದು ಪೇಂಟಿಂಗ್ ಹೇಗ್ ಮಾಡೋದು ಅನ್ನೋದನ್ನ ನೀವು ತುಂಬಾ ಡೀಟೇಲ್ ಆಗಿ ಅಲ್ಲಿ ಕಲಿಬಹುದು ನಾನು ಮೊದಲೇ ಹೇಳಿದ ಹಾಗೆ ಪ್ರಕೃತಿ ಕತೆಗಳು ಬೇಕಂದ್ರೆ ನೀವು ಈ ಸ್ಟೋರಿ ವಿವರ್ ಡಾಟ್ ಇನ್ಗೆ ಹೋದ್ರೆ ಅಲ್ಲಿ ಬಹಳಷ್ಟು ಕತೆ ಪುಸ್ತಕಗಳು ನಿಮ್ಗೆ ಸಿಗುತ್ತೆ ಡೌನ್ಲೋಡ್ ಮಾಡಿ ಬೇರೆ ಬೇರೆ ಭಾಷೆಯಲ್ಲಿ ಇರುತ್ತೆ ಆ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕತೆ ತುಂಬಾ ಒಳ್ಳೆಯ ಪುಸ್ತಕ ಯಾರು ಓದಿಲ್ಲದವರಿಗೆ ಅದನ್ನ ಕೂಡ ನೀವು ನೋಡಬಹುದು ಇನ್ನ ಪಕ್ಷಿಗಳ ಗುರುತು ಹಿಡಿಯಲು ಇವಾಗ ಬಹಳಷ್ಟು ಆಪ್ಗಳು ಇದೆ ಸೊ ಈ ಮರ್ಲಿನ್ ಅನ್ನೋ ಆಪ್ ಫೋನ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇದು ತುಂಬಾ ಸುಲಭವಾಗಿ ತುಂಬಾ ಸಹಾಯವಾಗುತ್ತೆ ನೀವು ತುಂಬಾ ಪಕ್ಷಿ ವೀಕ್ಷಣೆಯಲ್ಲಿ ತುಂಬಾ ನಿಮ್ಮನ್ನ ತೊಡಗಿಸ್ಕೊಂಡಾಗ ಈ ತರ ಆಪ್ಗಳನ್ನ ಡೌನ್ಲೋಡ್ ಮಾಡಿ ಕೂಡ ಪಕ್ಷಿಗಳ ಗುರುತನ್ನ ನೀವು ಕಂಡು ಹಿಡಿಯೋದಕ್ಕೆ ಆ ಸುಲಭವಾಗ್ತದೆ ಸೊ ಇವಾಗ ನಮ್ಮ ಅಲಿಬರ್ಡ್ ನಲ್ಲಿ ನಾವು ನಡೆಸ್ತಿರೋ ಈ ತರ ಚಟುವಟಿಕೆಗಳು ಅಥವಾ ಈ ತರ ವೆಬಿನಾರ್ ಗಳ ಬಗ್ಗೆ ಇನ್ನು ನೀವು ತಿಳಿದುಕೊಳ್ಳೋದಕ್ಕೆ ನಮ್ಮನ್ನ ನೀವು ಟ್ವಿಟರ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ನಮ್ಮನ್ನ ಫಾಲೋ ಮಾಡಬಹುದು ನಮ್ಮ ವೆಬ್ಸೈಟ್ ನಲ್ಲಿ ಹೋಗಿ ಕೂಡ ಬಹಳಷ್ಟು ರಿಸೋರ್ಸ್ ಮೆಟೀರಿಯಲ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ನಾವು ಮುಂಚೆ ನಡೆಸ್ದಂತ ಬಹಳಷ್ಟು ಈ ಸರಣಿದು ರೆಕಾರ್ಡಿಂಗ್ಸ್ ಎಲ್ಲ ಯೂಟ್ಯೂಬ್ ನಲ್ಲಿ ಇದೆ ಅಲ್ಲಿ ಕೂಡ ನೀವು ಹೋಗಿ ನೀವು ಅಕಸ್ಮಾತ್ ನಮ್ಮ ಮುಂಚಿನ ಅಹ್ ಸಂಚಿಕೆಗಳನ್ನ ಅಟೆಂಡ್ ಮಾಡಿಲ್ಲ ಅಂದ್ರೆ ಅವುಗಳನ್ನ ನೀವು ಅಹ್ ನೋಡ್ಬೋದು ಸೊ ಇವತ್ತಿನ ಸೆಷನ್ ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ಬಹಳ ಧನ್ಯವಾದಗಳು